ಈಗ ತಾನೇ ನನ್ನ ಸಹಪಾಠಿಗಳಾದ ಪೊನ್ನಣ್ಣ ಅವರು ಕೊಡಗು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ. ನನಗೆ ಮೂರು ತಾಲೂಕು ಬರುತ್ತೆ ಸಭಾಧ್ಯಕ್ಷರೇ, ಮೂಡಿಗೆರೆ ತಾಲೂಕು, ಕಳಸ ತಾಲೂಕು ಮತ್ತೆ ಚಿಕ್ಕಮಗಳೂರು ತಾಲೂಕು, ಮೂರು ತಾಲೂಕಲ್ಲಿ ಈ ತರ ಪ್ರವಾಹದ ಪರಿಸ್ಥಿತಿ ಆಗಿದೆ. ಸುಮಾರು ಕಡೆ ಮನೆಗಳು ಜರುಗೋಗಿದೆ. ನಿನ್ನೆ ಮೊನ್ನೆಯಿಂದ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ. ನಾವು ಅಷ್ಟೊಂದು ಮಳೆ ನಿರೀಕ್ಷೆ ಮಾಡಿರ್ಲಿಲ್ಲ. ನಮ್ಮಲ್ಲಿ ಏನು ಜನ ಇದ್ದಾರೆ, 50% ಶೇಕಡಾ 50% ಎಲ್ಲ ಲೇಬರ್ ಕ್ಲಾಸ್ ಜನನೇ. ಅವರೆಲ್ಲರೂ ಈ ತರ ಮಣ್ಣಿನ ಮನೆಯಲ್ಲೇ ಇರೋದು ಸಭಾಧ್ಯಕ್ಷರೇ. ಅದರಿಂದ ಮನೆ ಒಂದು 50-100 ಮನೆಗಳು ಜರುಗು ಹೋಗಿದೆ. ನಾನು ನಾಳೆ ವಿಸಿಟ್ ಮಾಡ್ತಾ ಇದ್ದೀನಿ, ಆದ್ರೆ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ. ನಾನು ಸರ್ಕಾರದ ಹತ್ರ ಏನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಏನು ಫ್ಲಡ್ ಅಲ್ಲಿ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ 5 ಲಕ್ಷ ಅಷ್ಟು ಕೊಡಬೇಕು ಅಂತ. ಯಾಕಂದ್ರೆ ಈಗ ಸದ್ಯದಲ್ಲಿ ಮನೆಗಳಿಗೆ ಬರೀ ಏನಾದ್ರೂ ಸಂಪೂರ್ಣ ಜರುಗು ಹೋದ್ರೆ 1,60,000 ಮಾತ್ರ ನಾವು ಮನೆಗಳಿಗೆ ಕೊಡ್ತಾ ಇದ್ದೀವಿ. ಅದು ಸಾಲದಿಲ್ಲ ಈ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲ ಕೂಲಿ ಕಾರ್ಮಿಕರು. ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀನಿ, 5 ಲಕ್ಷದಷ್ಟು ಫ್ಲಡ್ನಲ್ಲಿ ಪರಿಹಾರ ಕೊಡಬೇಕು ಅಂತ. ಮತ್ತೆ ನಾನು ಲೋಕೋಪಯೋಗಿ ಸಚಿವರ ಹತ್ರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬ್ರಿಡ್ಜ್ಗಳೆಲ್ಲ ತುಂಬಾ ಮುಳುಗು ಹೋಗಿದೆ. ಯಾಕಂದ್ರೆ ಎಲ್ಲ ನದಿಗಳು ಏನು ಮಿತಿ ಮೀರಿ ಹರಿದು ಹೋಗ್ತಾ ಇದಾವೆ. ನನಗೆ ಸ್ಪೆಷಲಿ ಕಳಸ ಭಾಗದಲ್ಲಿ, ಯಾಕೆ ಅಲ್ಲಿ 7 ಮಾತಾಡಿ ಅಧ್ಯಕ್ಷರೇ, ಭ್ರಷ್ಟಾಚಾರ ಮುಚ್ಚಾಗೈತೆ. ಸಾಕಾರ ಮಾಡಬಾರ್ದು, ಭ್ರಷ್ಟಾಚಾರ ನಿಮ್ ಪೀಠ ಸಾಕಾರ ಮಾಡಬಾರ್ದು. ಏಕಾಏಕಿ ಮಳೆ ಬಂದಿದೆ, ಹಣ ಬಿಡುಗಡೆ ಮಾಡಿಲ್ಲ. ಕಾಂಗ್ರೆಸ್ ಮಹಿಳೆಯರಿಗೆ ಅವತ್ತಿಂದ ಏನ್ ಮಾತಾಡ್ತಾ ಇದೀರ. ಏನಿಲ್ಲ ಏನಿಲ್ಲ ಅಂದ್ರೆ ಮೂಡಿಗೆರೆಗೆ ಅನುದಾನ ಇಲ್ಲ. ಸನ್ಮಾನ್ಯ ಇದು ಯಾವ ನಾಟಕ ಕಂಪನಿ ಏನಾಗಿದೆ ನಿಮ್ಗೆ ಇಲ್ಲಿ? ಯಾಕೆ ಏನಾಗ್ತದೆ? ನೀವು ಸಮಸ್ಯೆ ಚರ್ಚೆ ಯಾಕೆ ಹಾಕ್ತಿಲ್ವಾ? ತಮ್ಮ ಮಾತಾಡಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಅವ್ರು ತಮ್ಮ ಮಾತಾಡಲಿ, ಸಮಸ್ಯೆ ಮಾತಾಡಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಮಾತಾಡ್ತಾರೆ, ಕೂತ್ಕೊಳ್ಳಿ ಸಭಾಧ್ಯಕ್ಷರೇ, ನೀವು ಕೂತ್ಕೊಳ್ಳಿ. ಆಯ್ತು, ನೀವು ಕೂತ್ಕೊಳ್ಳಿ, ಆಯ್ತಾ ಅವರಲ್ಲಿ ತಮ್ಮ ಮಾತಾಡಿ. ಮಾತಾಡ್ತಿದ್ದಾರೆ ತಮ್ಮ, ನೀವ್ ಯಾಕೆ ಮಾಡ್ತೀರಿ ಇಲ್ಲಿ? ಬೇರೆಯವ್ರು ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಶ್ರೀನಿವಾಸ್, ಕೂತ್ಕೊಳ್ಳಿ. ತಮ್ಮ ಮಾತಾಡಿ, ಜನಪರ ಬಗ್ಗೆ, ಜನರ ಬಗ್ಗೆ ಮಾತಾಡಿದ್ರೆ ನೀವ್ ಯಾಕೆ ನಿಲ್ತೀರಿ? ಸಾಕು, ಕೂಡ್ರಿ, ಕೂತ್ಕೊಳ್ಳಿ. ತಮ್ಮ ತಮ್ಮ ಮಾತಾಡಿ. ಅನುದಾನ ಬರಲ್ಲ, ಕೂಗಿದ್ರು ಬರಲ್ಲ, ಬಾಯಿ ಬಡ್ಕೊಂಡ್ರು ಬರಲ್ಲ ಅನುದಾನ. ಯಾವ ಅನುದಾನನು ಇಲ್ಲ. ಬೇರೆಯವರೆಲ್ಲ ಕೂತ್ಕೊಳ್ಳಿ, ಅರ್ಜಿಗೆ ಸೈನ್ ಅಷ್ಟೇ, ಅನುದಾನ ಬರಲ್ಲ. ರಂಗನಾಥ್ ಕೂತ್ಕೊಳ್ಳಿ, ಮಾತಾಡ್ತಾರೆ, ನಿಮ್ಮ ಸದಸ್ಯರು ಮಾತಾಡ್ತಾರೆ. ನೀವ್ ಯಾಕೆ ಅಡ್ಡಿಪಡಿಸ್ತೀರಿ? ಆಡಳಿತ ಪಕ್ಷದ ಸದಸ್ಯರು ನೀವು, ಅವ್ರ ವಿರುದ್ಧ ವಿರೋಧ ಮಾಡ್ತಾರೆ. ನೀವೇ ಕೂತ್ಕೊಳ್ಳಿ, ಅವ್ರು ನೀವು ಮತ್ತೆ ಮಾತಾಡಿ, ನೀವು ಇಲ್ಲಿ ಸೀಟಲ್ಲಿ ಕೂತ್ಕೊಳ್ಳಿ.
ಮತ್ತೆ ಆಕ್ಷನ್ ತಗೊಳ್ಳಿ, ಕೂತ್ಕೊಳ್ಳಿ ಸಾಕು, ಇಲ್ಲ ಸುಮ್ಮನೆ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷ ನಾಯಣ ಮಹತಮ್ಮ ಕೂತ್ಕೊಳ್ಳಿ ಸಾಕು, ನಾಯಣ ಮಹತಮ್ಮ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು, ನೀವು ಮತ್ತೆ ಹೆಚ್ಚು ಹೇಳಿದಿರಿ, ನೀವು ವಿಚಾರ ಹೇಳಿ ಕೂತ್ಕೊಳ್ಳಿ. ಎಲ್ಲ ಸದಸ್ಯರು ಕಿವಿಗೆ ಏರ್ ಫೋನ್ ಹಾಕಿ ಸನ್ಮಾನ್ಯ ಅಧ್ಯಕ್ಷ, ಆವಾಗ ನಿಮ್ಗೆ ಇವರ ಮಾತು ಕೇಳುದಿಲ್ಲ, ನಿಮ್ಮ ಸದಸ್ಯರ ಮಾತು ಮಾತ್ರ ಕೇಳ್ತದೆ. ನೀವು ಏನೋ ಏರ್ ಫೋನ್ ಹಾಕಿ ಎಲ್ಲ ಏರ್ ಫೋನ್ ಹಾಕಿ ಅಲ್ಲಿ ಸದಸ್ಯರೆಲ್ಲ ಎಲ್ಲ ಏರ್ ಫೋನ್ ಹಾಕಲಿ. ಸನ್ಮಾನ್ಯ ಅಧ್ಯಕ್ಷ ಎಲ್ಲ ಏರ್ ಫೋನ್ ಹಾಕಲಿ, ಮಾತಾಡಿ ತಮ್ಮ ಮಾತಾಡಿ ಕೇಳಿದಾರೆ ಅವರು. ಸನ್ಮಾನ್ಯ ಅಧ್ಯಕ್ಷರೇ ದಯಮಾಡಿ ದಯಮಾಡಿ ಮಲ್ನಾಡಲ್ಲಿ ಏನಿಲ್ಲ ಏನಿಲ್ಲ ಉಳ್ಳಾಡ್ಕೊ ಈಗ ಎಲ್ಲರು ಮಾತಾಡ್ಬೇಕಾ, ನೀವು ಒಬ್ಬರೇ ಮಾತಾಡ್ಬೇಕಾ? ಆಯ್ತು ಅವ್ರಿಗೆ ತಮ್ಮ ಮಾತಾಡಲಿ, ತುಂಬಾ ಸದಸ್ಯರು ಮಾತಾಡ್ಲಿಕ್ಕೆ ತಮ್ಮ ಮಾತಾಡಿಗ. ಸನ್ಮಾನ್ಯ ಅಧ್ಯಕ್ಷರೇ ದಯಮಾಡಿ, ಇವತ್ತು ಕಳೆದ ಒಂದು ವಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ